बनी बनी ನನ್ನ ಜೀವ ಉಳಿಸಿ ದೇವತೆ ನೀವು ನಿಮಗೇನಾದರೂ ಪುಟ್ಟು ಕಾಣಿಕೆ ಕೊಡಬೇಕು ಅನ್ನೋದೇ ನನ್ನ ಇಚ್ಛೆ ಅದೆಲ್ಲ ಏನು ಬೇಡ ಹಸಿದವರಿಗೆ ಊಟ ಕೊಡೋದು ನಮ್ಮ ಸಂಪ್ರದಾಯ ನಿಮ್ಮ ಸಂಪ್ರದಾಯ ನೀವು ಪಾಲಿಸಿದ್ರಿ ನಾವು ಪಾಲಿಸೋದು ಬೇಡವೇ ನಿಮ್ಮ ಸಂಪ್ರದಾಯ ಏನದು ಕೂತ್ಕೊಳ್ಳಿ ಹ್ಞೂ ಕೂತ್ಕೊಳ್ಳಿ ದೇವತೆಗೆ ಈ ಭಕ್ತನ ಪುಟ್ಟ ಕಾಣಿಕೆ ಇದು ಇದು ಪುಟ್ಟ ಕಾಣಿಕೆನಾ ತಗೊಳ್ಳಿ ಇದನ್ನ ನೀವು ಇದನ್ನ ಹಾಕೊಂಡ್ರೆ ಪ್ರಕೃತಿನೇ ಹೊಟ್ಟೆ ಉರ್ಕೊಳ್ಳೋಷ್ಟು ಸುಂದರವಾಗಿ ಕಾಣ್ತೀರಾ ನನ್ನನ್ನೇನ್ ಮಂಕುದಿಣ್ಣೆ ಅನ್ಕೊಂಡಿದ್ದೀರೇನು ಎಲ್ಲಿಂದ ಕದ್ರಿ ಹೇಳಿ ನಾನೇನು ಕಳ್ಳಂತರ ಕಾಣ್ತೀನೇನ್ರಿ ಮತ್ತೆ ಚಿನ್ನದ ಬೆಲೆ ಗೊತ್ತಾ ನಿಮ್ಗೆ ಈ ಹಾರ ಎಷ್ಟು ತೊಲ ಎಷ್ಟು ಗುಂಜಿದೆ ಹೇಳಿ ನೋಡೋಣ ಇದು 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 ಕೊಂಡು ತಂದಿದ್ರೆ ತೂಕದ ಬೆಲೆ ಗೊತ್ತಿತ್ತು ಕದ್ದು ತಂದಿರೋದ್ರಿಂದ ಪಾಪ ಹೇಗ್ ಗೊತ್ತಿರುತ್ತೆ ಹೇಳಿ ಕ್ಷಮಿಸಿ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಮಹಾರಾಜರು ನನ್ನ ಕತ್ತಿ ವರ್ಷ ಮೆಚ್ಚಿ ಅವ್ರ ಹಾರಣ ನನಗೆ ಉಡುಗೊರೆ ಯಾಕೆ ಕೊಟ್ರು ನಾನದನ್ನ ನಿಮಗೆ ಕೊಡ್ತಾ ಇದ್ದೀನಿ ಆಹಾ ಕಾಡು ಹಣ್ಣುಗಳನ್ನ ಕೊಟ್ಟಿದ್ದಕ್ಕೆ ಅಷ್ಟೊಂದು ದೊಡ್ಡ ಕಾಣಿಕೆನಾ ಅಲ್ಲ ಜೀವ ಉಳಿಸಿದ್ದಕ್ಕೆ ನನ್ನ ಕೃತಜ್ಞತೆ ಇದು ನಿಮ್ಮ ಕೃತಜ್ಞತೆ ಸಾಕು ನನಗೆ ಮಹಾರಾಜರು ಕೊಟ್ಟ ಕಾಣಿಕೆನ ನೆನಪಿನ ಕಾಣಿಕೆಯನ್ನಾಗಿ ಇಟ್ಕೋಬೇಕು ಅದು ಹೆಮ್ಮೆಯ ವಿಷಯ ಹೀಗೆಲ್ಲ ಕೊಟ್ಟು ಮಹಾರಾಜರಿಗೆ ಅಗೌರವ ತೋರಬಾರದು ಮಹಾರಾಜರನ್ನ ಏನಂತ ತಿಳ್ಕೊಂಡಿದ್ದೀರಿ ಮಹಾರಾಜರ ಬಗ್ಗೆ ಅಷ್ಟೊಂದು ಗೌರವವೇ ನೀವು ಅವರನ್ನ ನೋಡಿದಿರಾ ಇಲ್ಲ ನೋಡಿಲ್ಲ ಆದ್ರೆ ಅವರಂದ್ರೆ ಏನೋ ಭಯ ಭಕ್ತಿ ನೋಡದಿದ್ರು ಅಷ್ಟೊಂದು ಭಯ ಭಕ್ತಿ ದೇವ್ನ ನಾವು ನೋಡಿದೀವಾ ಆದ್ರೂ ಅವನಂದ್ರೆ ಎಷ್ಟು ಭಯ ಭಕ್ತಿ ರಾಜ ಪ್ರತ್ಯಕ್ಷ ದೇವ್ರಿದ್ದ ಹಾಗೆ ನಿಮಗೆ ಮಹಾರಾಜರ ಬಗ್ಗೆ ಇರುವ ಗೌರವವನ್ನು ಕಂಡು ನನಗೆ ನಿಜಕ್ಕೂ ಸಂತೋಷವಾಗಿದೆ ಯಾಕೆ ನಿಮ್ಗಿಲ್ವಾ ಖಂಡಿತ ಖಂಡಿತವಾಗಿಯೂ ಇದೆ ನಿಮ್ಮಂತ ಪ್ರಜೆಗಳನ್ನು ಪಡೆದ ರಾಜ ಧನ್ಯ ಹಾಗಾದ್ರೆ ನಿಮಗೇನ್ ಕಾಣಿಕೆ ಕೊಡೋದಪ್ಪ ಹಸಿದವ್ರಿಗೆ ಏನಾದ್ರೂ ನೀಡೋದು ನಮ್ಮ ಧರ್ಮ ಕಾಣಿಕೆ ಕೊಟ್ಟು ಋಣ ತೀರಿಸಬಾರ್ದು ಒಳ್ಳೆ ಮಾತು ಹೇಳಿದ್ರಿ ನಿಮ್ ಋಣ ಹಾಗೇ ಇರ್ಲಿ ಜನ್ಮ ಜನ್ಮಾಂತರದಲ್ಲೂ ನಿಮ್ ಋಣ ಹಾಗೇ ಇರ್ಲಿ ಚೆನ್ನ ಆಗಿದೆ ಪ್ರಭು ಯಾಕೆ ಕಿನ್ನರಾಗಿದ್ದೀರಿ ವಯಸ್ಸಾಯ್ತು ದೇವಿ ವಯಸ್ಸಾಗುತ್ತಿದೆ ಎಂಬ ಬೇಸರ ದೇಹ ದುರ್ಬಲವಾಗುತ್ತಿದೆ ಎಂಬ ಕತೆ ಸುಭದ್ರ ಪಾನಕ ತೆಗೆದುಕೊಂಡು ಬಾ ಅಪ್ಪಣೆ ಮಾರಾಣಿ
ಏನಾಗಿದೆ? ನೀವು ಯಾವ ಶತ್ರುಗಳೊಡನೆ ಕಾದಾಡಬೇಕಿದೆ? ಕಾದಾಡಿ ರಣಕಲಿ ಅನಿಸಿಕೊಂಡಿದ್ದಾಗಿದೆ. ಕಾದಾಡಲು ನಮ್ಮ ಹುಡುಗರಿದ್ದಾರಲ್ಲ, ಚಿಂತೆ ಏಕೆ ಸ್ವಾಮಿ? ದೇಹ ದುರ್ಬಲಗೊಳ್ಳುವುದು ವಯೋಸಹಜ ಗುಣ. ಆದರೆ ಇತ್ತೀಚೆಗೆ ನಮ್ಮ ಬುದ್ಧಿಗೂ ಮಂಕು ಕವಿತಿದೆ, ಅದನ್ನೇ ಹೇಗೆ ಸಹಿಸಿಕೊಳ್ಳುವುದು? ದುರ್ಬಲತೆಯನ್ನು ಮುಚ್ಚಿಟ್ಟುಕೊಳ್ಳಬಹುದು, ಆದರೆ ವಿಫಲತೆಯನ್ನು ಮುಚ್ಚಿಡಲು ಸಾಧ್ಯವೇ ದೇವಿ? ಮಹಾಪ್ರಭು, ಮಂತ್ರಿ ವೀರಭದ್ರಯ್ಯನವರು ತಮ್ಮನ್ನು ಕಾಣಲು ಬಂದಿದ್ದಾರೆ. ಅವಶ್ಯ ವಿಷಯವಂತೆ ಅವರು ವಿಶ್ರಾಂತಿಯಲ್ಲಿದ್ದಾರೆ ಎಂದು ಹೇಳು. ಹೋಗು. ಬೇಡ ಬೇಡ ಬೇಡ. ಏನು ತುರ್ತು ವಿಷಯವೋ ಇನ್ನೇನು ಗಣ್ಣಾಂತರವೋ ಅವರನ್ನ ಬರ ಹೇಳು. ಅಪ್ಪಣೆ ಮಹಾಪ್ರಭು. ಶರಣು ಶರಣು ಶರಣಾರ್ಥ. ಏನದು ಅವಶ್ಯ ವಿಷಯ ವೀರಭದ್ರಯ್ಯನವರೇ? ಅದೇ ಪ್ರಭು, ತರೀಕೆರೆ ಪಾಳೆಗಾರನ ಠಕ್ಕತನವನ್ನು ಬಯಲು ಮಾಡಿದ ವಿಷಯ. ಈ ವಿಷಯದಲ್ಲಿ ನರಸಪ್ಪಯ್ಯನವರು ಚಾಣಕ್ಯರು ಎಂಬುದು ತಿಳಿಯುತ್ತಲ್ಲ. ಕೆಳದಿಗೆ ಬಂದೊದಗುತ್ತಿದ್ದ ಅಪಾಯದಿಂದ ನಮ್ಮನ್ನು ಪಾರು ಮಾಡಿದ ಆಪತ್ ಬಾಂಧವರೆಂಬುದು ಎಲ್ಲರಿಗೂ ತಿಳಿಯುತ್ತಲ್ಲ. ಅಯ್ಯೋ ಬಿಡಿ ಮಹಾರಾಜ್ರೆ, ಅವರಂತಹ ಚಾಣಕ್ಯರು, ಅವರಂತಹ ಆಪತ್ ಬಾಂಧವರು, ಅವರು ಬೇರೆನೇ ಇದ್ದಾರೆ. ಹೌದೇ, ಯಾರವರು? ಅವರು ಯಾರೆಂದು ತಿಳಿಸಿದರೆ ನಿಮಗೆ ಸಂತೋಷವೋ ಕೋಪವೋ ಉಕ್ಕೇರುವುದೆಂಬ ಭಯ ಮಹಾರಾಜರೇ. ಆತ ಯಾರೆಂದು ತಿಳಿಸಿದರೆ ನಮಗೇಕೆ ಕೋಪ ಬರುತ್ತದೆ ಮಂತ್ರಿಗಳೇ? ನಿಮ್ಮ ಮಾತು ಯಾಕೋ ವಿಚಿತ್ರವಾಗಿದೆಯಲ್ಲ. ಹಾಗಲ್ಲ, ಆ ತರೀಕೆರೆ ಪಾಳೆಗಾರರ ಠಕ್ಕತನವನ್ನು ಬೇಹುಗಾರರಿಂದ ಪತ್ತೆ ಹಚ್ಚಿದ ಇವರು ಸ್ವತಃ ನಿಮ್ಮಲ್ಲಿಗೆ ಬಂದು ತಿಳಿಸಬಹುದಿತ್ತಲ್ಲ. ನೀವೇ ಕ್ರಮ ಕೈಗೊಂಡಿದ್ದರೆ ನಿಮ್ಮ ದೊರೆತನಕ್ಕೆ ಎಷ್ಟೊಂದು ಗೌರವ ಬರುತ್ತಿತ್ತು. ಆ ನರಸಪ್ಪಯ್ಯನವರ ಮಧ್ಯಸ್ಥಿಕೆ ಇವರಿಗೆ ಏಕೆ ಹಿತವಾಯಿತೋ ನಮಗೆ ತಿಳಿಯುತ್ತಿಲ್ಲ ಪ್ರಭು. ಅಸಲಿಗೆ ಬೇಹುಗಾರರಿಂದ ಪಾಳೆಗಾರನ ತಕ್ಕತನವನ್ನು ಶೋಧಿಸಿದ ಆತ ಯಾರೆಂಬುದು ಹೇಳಬಾರದೆ ಮಂತ್ರಿ ವೀರಭದ್ರಯ್ಯನವರೇ? ಅವರು ಬೇರೆ ಯಾರೂ ಅಲ್ಲ ಮಹಾಪ್ರಭು, ಅವರು ನಮ್ಮ ಯುವರಾಜರಾದ ಸೋಮಶೇಖರ ನಾಯಕರು ಹಾಗೂ ಶಿವಲಿಂಗ ನಾಯಕರು. ಅವರದ್ದೇ ಈ ಸಾಹಸ ಅಂದುಕೊಂಡೆವು. ಈ ವೃದ್ಧ ಮಂತ್ರಿಯ ಮೊದಲು ಈ ವಯಸ್ಸಲ್ಲಿ ಹೇಗೆ ಚಿಗುರುಡೈತಪ್ಪ ಅಂತ. ಸೋಮಶೇಖರ ಶಿವಲಿಂಗ ನಾಯಕರದು ಬೇಹುಗಾರಿಕೆ ಸಂತೋಷ. ಸೋಮಶೇಖರ ಶಿವಲಿಂಗು ಸಿಡಿಲಿನ ಮರಿಗಳು ಬಿಡಿ. ಅರಮನೆಗೆ ಬರೀ ಸಿಡಿಲಾಗದಿದ್ದರೆ ಸಾಕಲ್ಲವೇ? ಅರ್ಥವಿಲ್ಲದ ಮಾತಾಡಬೇಡಿ ಮಂತ್ರಿಗಳೇ. ಕುಪಿತರಾಗಬೇಡಿ ಪ್ರಭು, ನಾವು ನಿಮ್ಮ ಮಹಾರಾಣಿಯವರ ಭಂಟರು, ಪಕ್ಷಪಾತಿಗಳು ಅನ್ನಿ. ಈ ಸಂಗತಿಯನ್ನು ತಮಗೆ ತಿಳಿಸಿ ತಾವೇ ಸಭೆಯಲ್ಲಿ ಬಹಿರಂಗಪಡಿಸುವಂತೆ ಯುವರಾಜರು ವರ್ತಿಸಿದ್ದರೆ ಅದರ ತೂಕವೇ ಬೇರೆ. ಇಷ್ಟೆಲ್ಲ ರಂಪಾಟದ ಅಗತ್ಯವಿತ್ತೆ, ಅದರ ಖ್ಯಾತಿಯನ್ನು ತಾವೂ ಪಡೆಯಲಿಲ್ಲ. ನಿಮಗೂ ಬಿಟ್ಟು ಕೊಡದೆ ಹೋದ ಯುವರಾಜರ ವರ್ತನೆ ನಮಗೇಕೋ ಹಿಡಿಸಲಿಲ್ಲ ಪ್ರಭು. ಅದು ಹಾಗಲ್ಲ ಮಂತ್ರಿಗಳೇ, ಅವರಿಗೆ ಈಗಲೂ ನಾವೆಂದರೆ ಭಯ ಭಕ್ತಿ. ನಮ್ಮುಂದೆ ವಿಷಯವನ್ನು ನೇರವಾಗಿ ಪ್ರಸ್ತಾಪಿಸಲು ಧೈರ್ಯ ಸಾಲದೆ ಹೀಗೆ ಮಾಡಿದ್ದಾರೆ. ಪಾಪ, ಅದು ಏನೇ ಇರಲಿ, ಅವರಿಂದ ಈ ಕೆಳದಿ ಸಂಸ್ಥಾನಕ್ಕೆ ಒಳ್ಳೆಯದಾಗಿದೆ.
ಸತ್ಯ ಸಂಗತಿಯನ್ನು ಹೇಳಿದ ನಿಮ್ಮ ಬಾಯಿಗೆ ಸಕ್ಕರೆಯನ್ನು ಹಾಕಬೇಕೆನಿಸಿದೆ ನೋಡಿ. ಹೀಗಂತೀರಾ? ಏನೇ ಪ್ರಭು, ಈ ಅರಮನೆಯ ವಿದ್ಯಮಾನಗಳೇ ನಮಗೆ ಅರ್ಥವಾಗುತ್ತಿಲ್ಲವೇ? ಪಾಪ, ವಯಸ್ಸಾಗಿದೆ ನೋಡಿ, ಹೋಗಿ ವಿರಮಿಸಿಕೊಳ್ಳಿ. ಚಿತ್ತ ಸ್ವಾಮಿ. ಶರಣು. ಶರಣು ಶರಣಾರ್ಥ. ನಾವು ನಿಮ್ಮ ವಿಷಯವಾಗಿ ಮಾತನಾಡುತ್ತಿದ್ದೆವು. ಆ ಸೋಮಶೇಖರ ನಾಯಕರು, ಶಿವಲಿಂಗ ನಾಯಕರು ತರೀಕೆರೆ ಪಾಳೆಗಾರನನ್ನ ಬಣ್ಣ ಬಯಲು ಮಾಡಿದವರು ಎಂದು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಹೋಗ್ ಬನ್ನಿ. ಏನ್ರಯ್ಯ ಸಾಹಸಿಗಳ, ಬನ್ನಿ ಬನ್ನಿ. ಈಗ ತಾನೇ ಮಂತ್ರಿ ವೀರಭದ್ರಯ್ಯನವರು ನಿಮ್ಮ ಸಾಹಸಗಳನ್ನ ಬಯಲಿಗಿಟ್ಟು ಹೋದ್ರು. ನೀವೇ ಬಂದು ಹೇಳಬಹುದಿತ್ತಲ್ಲ. ಏನಿದು, ಎದ್ದೇಳಿ. ಪ್ರಭು, ತಾವು ತರೀಕೆರೆ ಹನುಮಪ್ಪನ ಸಂಪೂರ್ಣವಾಗಿ ನಂಬಿದ್ದೀರಿ. ನಿಮ್ಮ ಜೊತೆ ಮಾತನಾಡಿದರೆ ಎಲ್ಲಿ ಎದುರುತ್ತರ ಕೊಟ್ಟಂತಾಗುತ್ತದೆಯೋ ಅಂತ ಅಂಜಿ ಹೀಗೆ ಮಾಡಬೇಕಾಯಿತು. ಪ್ರಭು, ನಮ್ಮದು ಉದ್ಧಟತನವೆನಿಸಿದರೆ ನಮ್ಮನ್ನ ಮನ್ನಿಸಬೇಕು. ನಿಮ್ಮಿಬ್ಬರನ್ನು ಮನ್ನಿಸುವ ಮಾತೆಲ್ಲಿ ಬಂತು? ನಿಮ್ಮನ್ನು ಸನ್ಮಾನಿಸಬೇಕಾಗಿದೆ. ನಮ್ಮ ಮನೆ ಹುಡುಗರಿಂದಲೇ ನಾವು ಪರಾಜಿತರಾಗುವುದರಲ್ಲೂ ಒಂದು ಬಗೆಯ ಸಂತೋಷವಿರುತ್ತದೆ. ಸರಿ, ನಮಗೀಗ ವಿಶ್ರಾಂತಿ ಅಗತ್ಯವಿದೆ, ನಾಳೆ ಮಾತಾಡೋಣವೇ? ಸರಿ ಅಣ್ಣ, ಕ್ಷಮೆ ಕೇಳಲೆಂದೇ ಬಂದೆವು, ಬರುತ್ತೇವೆ. ಮಹಾರಾಜ ಮಹಾರಾಣಿಯರ ಸಂತೋಷಕ್ಕಾಗಿ ನಾನೊಂದು ಗಾಯನವನ್ನು ಮಂಡಿಸಲೇ. ಮಹಾಪ್ರಭು, ಸಂತೋಷ ಪಡಬೇಕಾದ ನೀವು ಖಿನ್ನರಾಗಿದ್ದೀರಿ ಯಾಕೆ? ಒಂಥರ ಮುಖಭಂಗದೇವಿ. ನಿಮ್ಮನ್ನು ಮುಖಭಂಗ ಮಾಡುವ ಧೈರ್ಯ ಯಾರಿಗಿದೆ ಪ್ರಭು? ಕಾಲಕ್ಕಿದೆ, ಭವಿಷ್ಯಕ್ಕಿದೆ. ಭವಿಷ್ಯದಲ್ಲಿ ನಾವೆಲ್ಲಿ ಶೂನ್ಯರಾಗಿ ಬಿಡ್ತೀವೋ ಎಂಬ ಭಯ. ಭಯ ದೇವಿ. ನಿಮ್ಮ ಮಾತೆ ನನಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ. ನಮಗೆ ನಾವೇ ಅರ್ಥವಾಗುತ್ತಿಲ್ಲ ದೇವಿ. ಆಯ್ತು ಬನ್ನಿ, ತುಂಬಾ ಬಳಲಿದಂತಿದ್ದೀರಾ. ಮೊದಲು ಭೋಜನವನ್ನು ಸ್ವೀಕರಿಸಿ, ನಂತರ ವಿರಮಿಸುವಿರಂತೆ. ನಮಗೆ ಕೇವಲ ವಿರಾಮವಲ್ಲ,
ವಿರಾಮವಲ್ಲ, ಸಂಪೂರ್ಣ ಸಂಪೂರ್ಣ ವಿರಾಮ, ಸಂಪೂರ್ಣ ವಿರಾಮ. ಅಯ್ಯೋ ದೇವ್ರೆ, ಸ್ವಾಮಿ ನಿಮ್ಮ ಕಣ್ಣಲ್ಲಿ ನೀರು. ಇದು ಕಣ್ಣೀರಲ್ಲ ದೇವಿ, ಆನಂದ ಬಾಷ್ಪ. ನಮ್ಮ ಸೋಮಶೇಖರ ನಾಯಕ ಮಹಾಬುದ್ಧಿಶಾಲಿ, ಅವನ ಮುಂದೆ ನಾವೆಲ್ಲ ಹುಚ್ಚು ಪ್ಯಾಲಿ. ಶಹಾಜಿಯ ಸಮಾಧಿ ನಿರ್ಮಿಸಲು ಜಾಗ ಕೊಡಕೂಡದೆಂದು ನಾವಂದೆವು, ಆದರೆ ಏನಾಯಿತು? ಸೋಮಶೇಖರನ ಮಾತೆ ನಡೆಯಿತು. ಸಮಾಧಿ ವಿಷಯದಲ್ಲಿ ಸಮಾಧಿಯಾಗಿದ್ದು ನಮ್ಮ ಪ್ರತಿಷ್ಠೆ. ದೇವಿ ಕೇಳಿಲ್ಲ. ತರೀಕೆರೆ ನಾಯಕರಿಗೆ ಹಣ ಕೊಡುವ ವಾಗ್ದಾನವನ್ನು ನೀಡಿದ್ದೆವು. ಯಾರು? ದೊರೆಗಳು. ದೊರೆಗಳಾದ ನಾವು. ಆದರೆ ಯಾಕೋ ನಮ್ಮ ನಿರ್ಣಯ ನಿರ್ಧಾರಗಳೆಲ್ಲ ನಮ್ಮನ್ನು ಅಪಮಾನಕ್ಕೀಡು ಮಾಡುತ್ತೇವೆ ದೇವಿ. ಆದದ್ದೆಲ್ಲ ಒಳ್ಳೆಯದಕ್ಕೆ ಅಲ್ಲವೇ ಸ್ವಾಮಿ? ನೀವು ನೊಂದುಕೊಳ್ಳಬೇಡಿ. ನೀವು ನೊಂದುಕೊಂಡರೆ ನನಗೆ ಸಂಕಟವಾಗುತ್ತದೆ. ಬನ್ನಿ ಭೋಜನಕ್ಕೆ. ಬೇಡ ಬೇಡ, ನನಗೆ ಊಟ ನಿದ್ದೆ ಕಡೆಗೆ ರಾಜ್ಯ ಸಿಂಹಾಸನ ಇದ್ಯಾವುದು ಬೇಡ. ನಾವು ಮಲಗುತ್ತೇವೆ, ನಮಗೆ ವಿಶ್ರಾಂತಿ ಬೇಕಾಗಿದೆ. ಅದಕ್ಕಿಂತ ಮಿಗಿಲಾಗಿ ಶಾಂತಿ ಬೇಕು. ಶಾಂತಿ, ಮನಃಶಾಂತಿ. ಚೆನ್ನಮ್ಮ.